ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯೂಟ್ಯೂಬ್ ಚಾನಲ್. ಸಂಜೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ನಿಮ್ಗಳ ಜೊತೆ ಎಲ್ಲ ಒಂದು ಕೊಲ್ಯಾಬ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡಿದ್ದೀರ, ಬ್ರೋ ಯಾವ ರೀತಿ ಕೊಲ್ಯಾಬ್ ಮಾಡೋದು, ಹೆಂಗೆ ನಾವು ಕ್ವಶನ್ಸ್ಗಳನ್ನ ಕೇಳೋದು, ಎಲ್ಲಿ ಕಳಿಸ್ಕೊಡ್ತೀರಾ ನೀವು ವೀಡಿಯೋನ ಅಂತ ತುಂಬ ಜನ ಡೌಟ್ಗಳನ್ನ ಕೇಳಿದ್ರೆ, ಆ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡೋಣ ಅಂತಲೇ ಇವತ್ತು ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ನೀಟಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಕೊಲ್ಯಾಬ್ ಮಾಡೋದು, ಹೆಂಗೆ ಮಾಡೋದು ಅಂತ ಪ್ರತಿಯೊಂದನ್ನು ಕೂಡ ನೀಟಾಗಿ ತಿಳಿಸ್ಕೊಡ್ತೀನಿ. ಒಂದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಏನಂತಂದರೆ, ಇಲ್ಲಿ ನಾನು ಸಬ್ಸ್ಕ್ರೈಬರ್ಸ್ನ ನೋಡಿ ನಿಮ್ಮ ಜೊತೆ ಕೊಲ್ಯಾಬ್ ಮಾಡಲ್ಲ. ಓಕೆನಾ? ನಿಮ್ಮ ಚಾನಲ್ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿರಲಿ, 0 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನೀವು ನನ್ನ ಜೊತೆ ಕೊಲ್ಯಾಬ್ ಮಾಡೋದಕ್ಕೆ ರೆಡಿ ಅಂದರೆ ನಾನು ಕೂಡ ರೆಡಿ. ಓಕೆನಾ? ಇದೊಂದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಬೇಕಾಗಿಲ್ಲ ನನಗೆ. ಓಕೆನಾ? ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ರೂ ನಡೆಯುತ್ತೆ, ನೀವು ನನ್ನ ಜೊತೆ ಕೊಲ್ಯಾಬ್ ಮಾಡ್ತೀರಂತಾರೆ, ನಾನು ಕೂಡ ಖುಷಿಯಾಗಿ ನಿಮ್ಮ ಜೊತೆ ಕೊಲ್ಯಾಬ್ನ ಮಾಡ್ತೀನಿ. ಓಕೆನಾ? ಸಬ್ಸ್ಕ್ರೈಬರ್ಸ್ ಕೌಂಟು ಬೇಡ, ಇದೊಂದು ನೀಟಾಗಿ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಎಲ್ಲರ ಜೊತೆನೂ ಕೂಡ ನೀವು ಯಾರೆಲ್ಲ ಕ್ವಶನ್ಸ್ ಕೇಳ್ತೀರ ಎಲ್ಲರ ಜೊತೆನೂ ಕೊಲ್ಯಾಬ್ ವಿಡಿಯೋ ಮಾಡೋದಕ್ಕೆ ನಾನು ರೆಡಿಯಾಗಿದೆ. ಓಕೆ? ಇದು ಒಂದು. ಎರಡನೇದು, ಯಾವ ರೀತಿ ನಿಮ್ಮನ್ನ ಕ್ವಶನ್ಸ್ಗಳನ್ನ ಕೇಳ್ಬೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸಿಂಪಲ್ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಬ್ರೋ, ನಿಮ್ಗೆ ಯೂಟ್ಯೂಬಲ್ಲಿ ಯಾರಿಷ್ಟ, ಆಮೇಲೆ ಯೂಟ್ಯೂಬಲ್ಲಿ ನಿಮ್ಮದು ಅರ್ನಿಂಗ್ಸ್ ಎಷ್ಟು, ಓಕೆ, ಈ ಥರ ಕ್ವಶನ್ಸ್ಗಳನ್ನ ಕೇಳಿ. ಓಕೆನಾ? ನಾನೇ ಎಲ್ಲ ಕ್ವಶನ್ಸ್ನ ಹೇಳ್ಕೊಟ್ರೆ ಅದಕ್ಕೆ ಬೆಲೆ ಇರೋಲ್ಲ, ಹೇಳ್ಕೊಟ್ಟು ಮಾಡಿಸ್ದಂಗಾಗುತ್ತೆ. ಅದು ಬೇಡ ನನಗೆ, ಆ ಥರ ಒಂದು ಕ್ರೆಡಿಟ್ ಬೇಡ. ಅರ್ಥ ಮಾಡ್ಕೊಳ್ಳಿ, ಈ ಥರ ಸಿಂಪಲ್ ಈ ಥರ ಎರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆ ಥರ ಕ್ವಶನ್ಸ್ಗಳು ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ ಅದನ್ನು ಕೇಳಿ, ತಲೆಗೆಡಿಸ್ಕೊಬಿಡಿ ಕೇಳಿ. ಓಕೆನಾ? ನಿಮ್ಮ ಯೂಟ್ಯೂಬ್ ಬಗ್ಗೆ ಏನೋ ಒಂದು ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ ಅಂತಂದರೆ ಅದನ್ನು ಕೇಳಿ. ಓಕೆನಾ? ಈ ಥರ ನೀವು ಕ್ವಶನ್ಸ್ಗಳನ್ನ ನನ್ನ ಕೇಳ್ಬೋದು. ಎಷ್ಟು ಕ್ವಶನ್ಸ್ಗಳನ್ನ ಕೇಳ್ಬೋದು? ಜಾಸ್ತಿ ಅಂದರೆ 10 ಕ್ವಶನ್ಸ್ ಕೇಳಿ, ಅದಕ್ಕಿಂತ ಜಾಸ್ತಿ ಬೇಡ. ಯಾಕೆಂದರೆ ನೋಡೋರು ಕೂಡ ಬೋರ್ ಆಗಬಾರ್ದು. ನಿಮ್ಮ ಒಳ್ಳೆದು ಕೇಳ್ತಾ ಇದ್ದೀನಿ. ಓಕೆನಾ? 10 ಕ್ವಶನ್ಸ್ ಕೇಳಿ, 10 ಕ್ವಶನ್ಸ್ ಜಾಸ್ತಿ ಆಯಿತು ಅಂತಂದರೆ 5 ಕ್ವಶನ್ಸ್ ಕೇಳಿ. ಓಕೆನಾ? ಇಷ್ಟು ಮಿನಿಮಮ್ ಇಟ್ಕೊಳ್ಳಿ, 5 ಕ್ವಶನ್ಸ್ ಮಿನಿಮಮ್ ಇಟ್ಕೊಳ್ಳಿ. 10 ಕ್ವಶನ್ ತನಕ ನೀವು ನನ್ನ ಕೇಳ್ಬೋದು, ಉತ್ತರನ ನಾನು ಕೊಡೋದಕ್ಕೆ ರೆಡಿ. ಇದು ಕ್ವಶನ್ ಬಗ್ಗೆ. ಓಕೆ, ಇವಾಗ ಕ್ವಶನ್ ಏ ಕೇಳೋದು, ಎಲ್ಲಿಗೆ ನಿಮಗೆ ಕ್ವಶನ್ನ ಕಳಿಸೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅಥವಾ ವೀಡಿಯೋ ಮಾಡೇ ಕಳಿಸ್ಬೇಕಾ ನಾವು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ವೀಡಿಯೋ ಮಾಡಿ ಕಳಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ವಶನ್ನ ಮೆನ್ಷನ್ ಮಾಡಿ. ಓಕೆನಾ? ನೀವು ಕ್ವಶನ್ನ ಬೇಗ ನನಗೆ ಮೆನ್ಷನ್ ಮಾಡಿಬಿಟ್ಟು ನನಗೆ ಮೇಲ್ಗೆ ಕಳಿಸ್ಬಿಡಿ. ಮೇಲ್ ಗೊತ್ತಿಲ್ಲ ಅಂತಾರೆ, luckylikesh@gmail.com. ಸೇಮ್ ಯೂಟ್ಯೂಬ್ ಚಾನಲ್ ನೇಮ್ ಇದೆ, ಲಾಸ್ಟಲ್ಲಿ @gmail.com. ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನಲ್ಲಿ ಓಪನ್ ಮಾಡೋಣ. ನಾನು ನನ್ನ ಮೇಲ್ ಇದೆ, ಅಲ್ಲಿ ನೋಡ್ಬಿಟ್ಟು ನೀವು ಮೇಲ್ ಮಾಡಿ luckylikesh@gmail.com. ಇದು ನನ್ನ ಇಮೇಲ್, ಇಲ್ಲಿಗೆ ನಿಮ್ಮ ಒಂದು ಕ್ವಶನ್ಸ್ಗಳನ್ನ ಕಳಿಸಿ ನನಗೆ. 1, 2, 3, 4, 5 ಅಂತ ಹಾಕ್ಬಿಟ್ಟು ನಿಮ್ಮ ಕ್ವಶನ್ಸ್ಗಳೇನಿದೆ ಅದನ್ನ ಟೈಪ್ ಮಾಡಿಬಿಟ್ಟು ನನಗೆ ಕಳಿಸಿ, ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳ್ತೀನಿ. ಓಕೆನಾ? ಇವಾಗ ಎಕ್ಸಾಂಪಲ್ ಯಾವ ರೀತಿ ವೀಡಿಯೋ ಮಾಡ್ತೀನಿ ಅಂತಂದರೆ, ಇವಾಗ ಎಕ್ಸಾಂಪಲ್ ನೀವು ಏನೋ ಒಂದು ಕ್ವಶನ್ ಕೇಳ್ತೀರಾ, ಬ್ರೋ ನಿಮಗೆ ಯೂಟ್ಯೂಬಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳಿದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ಕೂತ್ಕೊಂಡು ನಾನು ಒಂದು ವೀಡಿಯೋ ಮಾಡ್ಕೊಳ್ತೀನಿ, ನನಗೆ ಇಷ್ಟು ಅರ್ನಿಂಗ್ಸ್ ಆಗಿದೆ ಅಂತಂದ್ಬಿಟ್ಟು ಒಂದು ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಆ ಒಂದು ವೀಡಿಯೋನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ? ನಾನು ಆ ಒಂದು ವೀಡಿಯೋನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಕೆಲಸ ಏನು ಅಂತಂದರೆ, ನೀವು ಕ್ವಶನ್ ಕೇಳಿದಿರಲ್ಲ ನನಗೆ ಮೆಸೇಜ್ ಮುಖಾಂತರ, ನಾನು ಕ್ವಶನ್ ಕೇಳಿದಿರಲ್ಲ ಬ್ರೋ ನೀವು ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ ಅಂತ ಕ್ವಶನ್ ಕೇಳಿದಿರಲ್ಲ, ಅದನ್ನು ನೀವು ಆಮೇಲೆ ವೀಡಿಯೋ ಮಾಡ್ಕೊಳ್ಳಿ. ನಾನು ಉತ್ತರ ಕಳಿಸಿದ ಮೇಲೆ ನೀವು ಅದನ್ನು ಆಮೇಲೆ ವೀಡಿಯೋ ಮಾಡ್ಕೊಳ್ಳಿ. ಹೆಂಗೆ ಅಂತಂದರೆ, ಇವು ಕ್ಯಾಮ್ರಾ ಮುಂದೆ ಬಂದು ಕುತ್ಕೊಬಿಟ್ಟು, luckylikesh ಅವರು ನೀವು ಎಷ್ಟು ದುಡಿತೀರಾ ಯೂಟ್ಯೂಬಲ್ಲಿ ಅಂತ ಒಂದು ವೀಡಿಯೋ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಏನು ಮಾಡಿ ಅಂತಂದರೆ, ನಿಮ್ಮ ಕ್ವಶನ್ನ ನೀವು ಕೇಳಿರ್ತಿರಲ್ಲ ಅದನ್ನು ವೀಡಿಯೋ ಹಾಕ್ಕೊಳ್ಳಿ ಎಡಿಟ್ಗೆ. ಅದು ಹಾಕ್ಕೊಂಡ್ಮೇಲೆ ನಾನು ಉತ್ತರ ಕೊಡ್ತೀನಲ್ಲ, ನಿಮ್ಮ ಕ್ವಶನ್ ಆದಮೇಲೆ ನಾನು ಉತ್ತರ ಕೊಡ್ತೀನಲ್ಲ, ಆ ವೀಡಿಯೋನ ನೆಕ್ಸ್ಟ್ ಹಾಕ್ಕೊಳ್ಳಿ. ನಾನು ನಿಮ್ಮ ಕ್ವಶನ್ ನೀವು ಕೇಳಿ ಕ್ವಶನ್ ಕೇಳಿದ ತಕ್ಷಣ ನಾನು ಉತ್ತರ ಕೊಡ್ತೀನಲ್ಲ, ನೀವು ಕ್ವಶನ್ ಕೇಳಿದ ತಕ್ಷಣ ನೆಕ್ಸ್ಟ್ ಆ ವೀಡಿಯೋ ಪ್ಲೇ ಆದರೆ ನಾನು ಉತ್ತರ ಕೊಟ್ಟಂಗೆ, ಅಲ್ಲಿಗೆ ಕೊಲ್ಯಾಬ್ ವೀಡಿಯೋ ರೆಡಿ ಆದಂಗೆ. ಸಿಂಪಲ್. ಎಡಿಟ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ಬೇಕಾ? ಏನೂ ಇಲ್ಲ. ಸಿಂಪಲ್. ನೀವು ಕ್ವಶನ್ ಕೇಳೋದನ್ನ ನೀವು ವೀಡಿಯೋ ಮಾಡ್ಕೊಳ್ಳಿ, ನಾನು ಉತ್ತರ ಕೊಡೋದನ್ನ ನಾನು ವೀಡಿಯೋ ಮಾಡ್ಕೊಳ್ತೀನಿ, ನಾನು ಉತ್ತರ ಕೊಡೋದನ್ನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ಅದನ್ನು ನಿಮ್ಮ ಒಂದು ಚಾನಲ್ ಎಡಿಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ ಅಂತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇನ್ನೂ ಒಂದ್ಸಲ ನೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಇಷ್ಟೇ ಕಣ್ರಪ್ಪ, ಈ ಥರ ಕೊಲ್ಯಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ರೆ, ಆಮೇಲೆ ತುಂಬ ಜನ ಕ್ವಶನ್ಸ್ಗಳನ್ನು ಕೂಡ ಆಲ್ರೆಡಿ ಮೇಲ್ಗೆ ಕಳಿಸಿದ್ದೀರಾ, ಖುಷಿಯಾಗುತ್ತೆ. ಇನ್ನೇನಿಲ್ಲ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇನು ಅಂತಂದರೆ, ಆದಷ್ಟು ನಾನು ಪ್ರಮೋಟ್ ಮಾಡ್ತಾ ಬಂದಿದ್ದೀನಿ ಎಲ್ಲ ಒಂದು ಯೂಟ್ಯೂಬರ್ಸ್ಗೂ ಕೂಡ ಒಂದಲ್ಲ ಒಂದು ರೀತಿ. ಸ್ಟಾರ್ಟಿಂಗ್ ಡೇಸೇ ನಾನು ತುಂಬ ಚಾನಲ್ಸ್ಗಳನ್ನ ಪ್ರಮೋಟ್ ಮಾಡಿದ್ದೀನಿ, ಅದಾದಮೇಲೆ ಕೆಲವು ದಿನಗಳ ಹಿಂದೆ ಕೆಲವೊಂದಷ್ಟು ಚಾನಲ್ಸ್ಗಳು ಕಮೆಂಟ್ಸ್ಗಳನ್ನ ಪಿನ್ ಮಾಡೋ ಮುಖಾಂತರ ಪ್ರಮೋಟ್ ಮಾಡ್ತಾ ಬಂದಿದ್ದೀನಿ. ಅದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಎಂಡೆಂಡಿಂಗಲ್ಲಿ, ಅದಕ್ಕೋಸ್ಕರ ಅದನ್ನು ಬಿಟ್ಬಿಟ್ಟೆ. ಇವಾಗ ಈ ಥರ ಒಂದು ಕೆಲಸಕ್ಕೆ ಮುಂದಾಗಿದ್ದೀನಿ. ಏನಿಲ್ಲ, ಬೇರೆ ಬೇರೆ ಭಾಷೆಲೆಲ್ಲ ಈ ಥರ ತುಂಬ ಹೆಚ್ಚು ನಡೀತಾ ಇರುತ್ತೆ, ನಮ್ಮ ಭಾಷೆಲೂ ನಡೀಲಿ ಅಂತ ನನ್ನ ಆಸೆ, ನಡೆಯುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ನೀವು ನನಗೆ ಮೇಲ್ನ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ಆದಷ್ಟು ಬೇಗ ವೀಡಿಯೋನ ಮಾಡಿ ಕಳಿಸ್ಕೊಡ್ತೀನಿ, ಅದನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಒಳ್ಳೆಯದಾಗಲಿ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲಿ, ಒಳ್ಳೆ ಯೂಟ್ಯೂಬರ್ ಆಗಿ, ಒಳ್ಳೆ ಹೆಸರು ಮಾಡಿ, ಆಮೇಲೆ ನಾನಾಗಿ ನಾನೇ ನಿಮ್ಮ ಜೊತೆ ಸಿಗ್ತೀನಿ. ಓಕೆನಾ? ಇಷ್ಟು ಈ ಒಂದು ವಿಡಿಯೋದಲ್ಲಿ. ಎಲ್ಲರೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.